ಎಲ್ಲರಿಗೂ ನಮಸ್ಕಾರ ಸಜ್ಜನ ಸ್ನೇಹಿತರೆ ಕಾಲವು ನಮ್ಮದೇ ಹಟವೂ ನಮ್ಮದೇ ಗೆಲ್ಲಬೇಕು ಎನ್ನುವ ಛಲವೊಂದಿದ್ದರೆ ಪ್ರಯತ್ನದ ಪ್ರತಿಫಲವೂ ನಮ್ಮದೇ ಕಾಲ ಬದಲಾಯಿತು ಎಂದು ಅನೇಕರು ಹೇಳುತ್ತಾರೆ ಆದರೆ ಬದಲಾಗಿರುವುದು ಕಾಲವಲ್ಲ ಕೇವಲ ನಮ್ಮ ನಡತೆ ಆಚಾರ ವಿಚಾರಗಳು 3 ವರ್ಷದಲ್ಲಿ ಮಾತು ಕಲಿತಿದ್ದೇವೆ ಆದರೆ ನಮ್ಮ ಮಾತುಗಳು ಹೇಗಿರಬೇಕೆಂದು ಜೀವನ ಪೂರ್ತಿ ಕಲಿಯುವುದಿಲ್ಲ ಸರ್ಪದ ವಿಷ ಅವುಗಳ ಹಲ್ಲಿನಲ್ಲಿ ಮನುಷ್ಯನ ವಿಷ ಆತನ ಪ್ರತಿ ಮಾತು ಮಾತುಗಳಲ್ಲಿ ನಾವು ಮಾಡುವ ಸಾಮಾನ್ಯ ತಪ್ಪೆಂದರೆ ಎಲ್ಲರೂ ನಮ್ಮವರು ಎಂಬ ಭ್ರಮೆಯಲ್ಲಿ ಬದುಕುತ್ತಲಿರುತ್ತೇವೆ ಕೊನೆಗೆ ನಮ್ಮವರಿಂದಲೇ ಮೋಸವಾದಾಗಲೇ ತಿಳಿಯುವುದು ಯಾರು ನಮ್ಮವರಲ್ಲ ಎಂದು ಎಣ್ಣೆ ಇದ್ದಾಗ ಮಾತ್ರ ಹಣತೆ ಬೆಳಗುತ್ತದೆ ಅದೇ ರೀತಿ ಹಣ ಇದ್ದಾಗ ಮಾತ್ರ ಲೋಕ ನಮ್ಮ ಜೊತೆಗಿರುತ್ತದೆ ಜೀವನದಲ್ಲಿ ಅನುಭವ ಕಲಿಸುವಂತ ಪಾಠವನ್ನ ಯಾವ ಶಾಲಾ ಕಾಲೇಜುಗಳು ಕೂಡ ಕಲಿಸುವುದಿಲ್ಲ ಪಾಠವನ್ನ ಕಲಿಸಿ ಪರೀಕ್ಷೆಯನ್ನ ಮಾಡುವುದು ಶಿಕ್ಷಣ ಅಂತೆಯೇ ಪರೀಕ್ಷೆಯನ್ನ ಮಾಡಿ ಪಾಠ ಕಲಿಸುವಂತದ್ದು ಜೀವನ ಸರಿ ತಪ್ಪುಗಳೆರಡೂ ನಮ್ಮೊಳಗೆ ಇರುತ್ತದೆ ನಾವು ಯಾವುದನ್ನು ಹೇಗೆ ಬಳಸಿಕೊಳ್ಳುತ್ತೇವೆ ಎಂಬುದರ ಮೇಲೆ ನಮ್ಮ ವ್ಯಕ್ತಿತ್ವ ನಿರ್ಧಾರ ಆಗುತ್ತದೆ ಅನಗತ್ಯ ವಿಷಯಗಳ ಬಗ್ಗೆ ಚಿಂತಿಸಿದಷ್ಟು ಸಮಯ ಹಾಳು ಚಿತೆ ದೇಹವನ್ನು ಸುಡುತ್ತದೆ ಆದರೆ ಚಿಂತೆ ಎಂಬುದು ಮನುಷ್ಯನ ಮಾನಸಿಕ ಸ್ಥಿರತೆಯನ್ನೇ ಸುಡುತ್ತದೆ ಎಲ್ಲದಕ್ಕೂ ತಾಳ್ಮೆ ಒಂದೇ ಪರಿಹಾರ ಹಣವೇ ಮುಖ್ಯ ಎನ್ನುವವನಿಗೆ ಗುಣ ಕಮ್ಮಿ ಗುಣವೇ ಮುಖ್ಯ ಎನ್ನುವವರ ಬಳಿ ಹಣ ಕಮ್ಮಿ ಶಾಲೆಯಲ್ಲಿ ಕಲಿಯಬೇಕಾದ ವಿದ್ಯೆ ಕಮ್ಮಿಯಾದರೂ ಪರವಾಗಿಲ್ಲ ಆದರೆ ಜೀವನದಲ್ಲಿ ಕಲಿಯಬೇಕಾದ ಗುಣನಡತೆಗಳು ಸ್ವಲ್ಪವೂ ಕಡಿಮೆಯಾಗಬಾರದು ಸಜ್ಜನ ಸ್ನೇಹಿತರೆ ಕಾಲ ಕೆಳಗೆ ಇರುವ ಧೂಳನ್ನು ಕೇವಲವಾಗಿ ನೋಡಬಾರದು ಕಣ್ಣಲ್ಲಿ ಬಿದ್ದಾಗಲೇ ಗೊತ್ತಾಗುವುದು ಧೂಳಿನ ಬೆಲೆ ಯಾರನ್ನು ಕೇವಲವಾಗಿ ಕೀಳಾಗಿ ನೋಡಬಾರದು ಎಲ್ಲರಿಗೂ ಒಂದು ಗೌರವ ಬೆಲೆ ಇದ್ದೇ ಇರುತ್ತದೆ ಅದು ಗೊತ್ತಾಗುವುದು ಸಮಯ ಬಂದಾಗಲೇ ತನಗೂ ಒಂದು ದಿನ ಅಂತ್ಯ ಇದೆ ಎಂದು ಅರಿತವನು ಎಂದು ಇನ್ನೊಬ್ಬರನ್ನು ತುಳಿಯುವುದಕ್ಕೆ ಹೋಗುವುದಿಲ್ಲ ನಮ್ಮಲ್ಲಿರುವ ಶಕ್ತಿಯನ್ನು ಒಳ್ಳೆಯ ಕೆಲಸಕ್ಕೆ ಬಳಸಿದರೆ ಫಲಿತಾಂಶ ಚೆನ್ನಾಗಿರುತ್ತದೆ ಶಕ್ತಿಯ ಬಗ್ಗೆ ಅಹಂಕಾರ ಹೊಂದಿದಷ್ಟು ಅದು ಕುಸಿಯುತ್ತದೆ 100 ಆನೆಗಳ ಬಲವಿದ್ದ ಭೀಮನಿಗೆ ಹನುಮಂತನ ಬಾಲವನ್ನು ಎತ್ತಲು ಸಾಧ್ಯವಾಗಿಲ್ಲ ಬಯಸಿದ್ದು ಸಿಗಬೇಕಾದರೆ ಯೋಗ ಇರಬೇಕು ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು ಸಮಯ ಸಾಧಕ ಒಮ್ಮೆ ಮಾತ್ರ ಗೆಲ್ಲಬಲ್ಲ ಆದರೆ ಸಮಯ ಬಲ್ಲ ಸಾಧಕ ಬದುಕನ್ನೇ ಗೆಲ್ಲಬಲ್ಲ ಸಜ್ಜನ ಸ್ನೇಹಿತರೆ ಯಶಸ್ವಿ ವ್ಯಕ್ತಿಗಳು ಜೀವನದಲ್ಲಿ ತಾವು ಎದುರಿಸಿದ ಸಮಸ್ಯೆಗಳನ್ನು ಮಾತ್ರ ಮರೆಯುತ್ತಾರೆ ಅದರಿಂದ ಕಲಿತ ಪಾಠವನ್ನಲ್ಲ ಸಂಬಂಧಗಳು ಮತ್ತು ಹಣವನ್ನು ಸಮಾನ ಗೌರವದಿಂದ ನೋಡಿಕೊಳ್ಳಬೇಕು ಏಕೆಂದರೆ ಎರಡನ್ನ ಸಂಪಾದಿಸಲು ಕಷ್ಟ ಮತ್ತು ಕಳೆದುಕೊಳ್ಳಲು ಸುಲಭ ಕಿವಿ ಎಲ್ಲವನ್ನ ಕೇಳಿಸುತ್ತದೆ ಕಣ್ಣು ಎಲ್ಲವನ್ನ ನೋಡುತ್ತದೆ ಆದರೆ ನಾಲಿಗೆ ಎಲ್ಲವನ್ನು ಆಡಬಾರದು ಬುದ್ಧಿಯಿಂದ ವಿವೇಚಿಸಿ ಮಾತಾಡಿದಾಗ ಮಾತ್ರ ವ್ಯಕ್ತಿತ್ವಕ್ಕೆ ಬೆಲೆ ಬರುತ್ತದೆ ದೊಡ್ಡದೊಂದು ಕೆಲಸ ಮಾಡಲು ತ್ಯಾಗ ಮಾಡಲೇಬೇಕು ಕೆಲವೊಮ್ಮೆ ಸಮಯ ಕೆಲವೊಮ್ಮೆ ಹಣ ಕೆಲವೊಮ್ಮೆ ಪರಿವಾರ ಸುಖ ಸುಮ್ಮನೆ ಯಾವುದೂ ದೊರೆಯದು ನಾವು ಎಷ್ಟೇ ಒಳ್ಳೆಯವರಾದರೂ ಚುಚ್ಚಿ ಮಾತಾಡುವ ಜನರು ಇದ್ದೇ ಇರುತ್ತಾರೆ ಎಂದು ಬೇಸರಿಸದಿರಿ ಸೂಜಿಯಿಂದ ಹೂವನ್ನು ಪೋಣಿಸುವಾಗ ಹೂವು ನೋವು ಪಟ್ಟುಕೊಳ್ಳುವುದಿಲ್ಲ ಆದ ಕಾರಣ ಅದು ಹೂವಿನ ಹಾರವಾಗಿ ದೇವರ ಮಾಲೆಯಾಗುತ್ತದೆ ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕ ಹಾಗೂ ಮನರಂಜನಾ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ